ಸಂಖ್ಯೆ ಬಂದರೆ ಖಂಡಿತವಾಗ್ಲೂ ಸ್ಕೂಲ್ಗಳು ರೋಡ್ಗಳು ಆಸ್ಪತ್ರೆಗಳೆಲ್ಲ ಬಂದ ಆಗ್ಯಾವ ಸರ್ ಸಾಕ್ಷಿ. ಓಕೆ 100% ನಾವು ಬದಲು ಮಾಡ್ತೀವಿ. ನಾನು ಮಾಡಲ್ಲ, ನೀವು ಮಾಡ್ಕೊಬೇಕು ನನ್ನ ಹತ್ರ. ಯಾಕೆಂದ್ರೆ ನಾಳೆ ಬೆಳಗ್ಗೆಗೆ ನಾನು ಚೇಂಜ್ ಆಗ್ಬಿಡ್ಬೋದು. ನನ್ನ ಪಾಸ್ಪೋರ್ಟ್ ಅಗ್ರಿಮೆಂಟ್ ಪೇಪರ್ ಇದೆಯಲ್ಲ ಅದು ಚೇಂಜ್ ಆಗಲ್ಲ. ಅದು ನಿಂತ್ಕೊಂಡು ನಿಮ್ಮ ಕೆಲಸ ಕೇಳೋ ಥರ ವೈ ನಾನೇನು ರಾಜ ಅಲ್ಲ. ಕೆಲಸ ಈಗ ನಾನೇ 500 ರೂಪಾಯಿ ಕೊಡ್ತೇನೆ ಮನೆ ಕೂಲಿಗೆ ಯಾರು ಅಂತ ಕಸ್ಕೊಂಡ್ರೆ ಅವನ ಹತ್ರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದಿಷ್ಟು ಮಾಡ್ದ ಸುಮ್ಮನೆ ಕೂತ್ಕೊಂಡ್ಬಿಟ್ಟ ಅಷ್ಟು ಕೆಲಸ ಮುಗಿಸ್ಬಿಟ್ಟು ಹೋಗು ಅಂತ ಹೇಳ್ತೀವಾ? ಸೊ ನೀವು ಅಷ್ಟೇ, ಓಟ್ ಹಾಕಿರೋರು ಫುಲ್ ಕೆಲಸ ಕೇಳಬೇಕು. 100% ಕೆಲಸ ಮಾಡಪ್ಪ. ಎಷ್ಟು ವರ್ಷದಲ್ಲಿ ಮಾಡ್ತೀಯಾ, ಏನು ಮಾಡ್ತೀಯಾ? ಒಂದು ರಸ್ತೆ ಆದರೆ ಅದು ಗುಣಮಟ್ಟ ಏನು, ಎಷ್ಟು ವರ್ಷ ಬರುತ್ತೆ? ಒಂದು ಸ್ಕೂಲ್ ಆಗಲಿ ಅದನ್ನು ಅಭಿವೃದ್ಧಿ ಮಾಡೋದು. ಈಗ ಒಬ್ಬ ಸರ್ ನಾನು ಕೇಳ್ದಂಗೆ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಒಬ್ಬ ಅಧಿಕಾರಿ ಅಥವಾ ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ ಪ್ರೈವೇಟ್ ಹಾಸ್ಪಿಟಲ್ ಥರ ತಾಲೂಕು ಅಥವಾ ಹೋಗಬೇಕು ಅನ್ನೋದು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡ್ಬೋದಾ ಇಲ್ವಾ? ಮಾಡ್ಬೋದು. 15 ಲಕ್ಷ ಕೋಟಿ ಬಜೆಟ್ ಇದೆ 5 ವರ್ಷಕ್ಕೆ, ಮಾಡ್ಬೋದಾ? ಪ್ರೈವೇಟ್ ಸ್ಕೂಲ್ ಇದ್ದಂಗೆ ನಮ್ಮ ಗೌರ್ಮೆಂಟ್ ಸ್ಕೂಲ್ನ ತೆರಿಬೋದಾ ಇಲ್ವಾ? ತೆರೆದ್ರೆ ಯಾವನಪ್ಪ ಪ್ರೈವೇಟ್ ಸ್ಕೂಲ್ ಕಳಿಸ್ತಾನೆ? ಅದೇ ಫೆಸಿಲಿಟಿ ಕೊಟ್ಟು ನೀವು ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲ್ನ ಉದ್ಧಾರ ಮಾಡಿದ್ರೆ ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ ಕಳಿಸ್ತಾರಾ? ಅದರಲ್ಲೇ ನನಗೆ 1 ಲಕ್ಷ ಉಳಿದು ಬಿಡ್ತಾ ಸರ್? ನನ್ನ ಮಕ್ಕಳಾಗಲಿ ನನಗೆ ಆಸೆ ಇರುತ್ತೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ. ನಾನೇನು ಮಾಡ್ತೀನಿ, ಗೌರ್ಮೆಂಟ್ ಸ್ಕೂಲ್ ನೋಡ್ತೀನಿ, ಅಲ್ಲಿರೋ ಟೀಚರ್ಗಳು ಒಳ್ಳೆ ಎಜುಕೇಟೆಡ್ ಆರು, ಸ್ಕೂಲ್ ಚೆನ್ನಾಗಿಲ್ಲ, ಇನ್ನೆಲ್ಲಿ ಕಲಿತಾರಪ್ಪ ನನ್ನ ಮಕ್ಕಳು ಅಂತ ಪ್ರೈವೇಟ್ಗೆ ಹಾಕ್ತೀನಿ. ಸೊ ಪ್ರೈವೇಟ್